కట్టడానికి ఫోటోతో ఫోటో కట్టండి. Thank you.
Bye.
ಒಂದು ಶಿಶುನಾಳ ಶರೀಫರ ಗೀತೆ. ಕಾಲೇ
ಮಾತೆಯನ್ನ ಸರ್ವರೊಂದಿಗೂ ಆರಾಧಿಸಿದಂತಹ ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಬಯಲಾಟ ಅಕಾಡೆಮಿ ಬಾಗಲಕೋಟೆ 2017 ಮತ್ತು 2018 ಸಾಲಿನ ಗೌರವ ಹಾಗೂ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭ. ಈ ಸಮಾರಂಭವನ್ನು ಉದ್ಘಾಟನೆ ಮಾಡೋದಕ್ಕೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಅವರು ಹಾಗೂ ಹಿರಿಯ ಸಚಿವರಾದಂತಹ ಶ್ರೀ ಆರ್ ಬಿ ತಿಮ್ಮಾಪುರ ಅವರು ಹಾಗೂ ಅನೇಕ ಗಣ್ಯರು ಆಗಮಿಸಬೇಕಾಗಿತ್ತು. ಅವರೆಲ್ಲರೂ ಅನ್ಯ ಕಾರ್ಯ ನಿಮಿತ್ತ ಕೇಂದ್ರ ಸ್ಥಾನದಲ್ಲಿ ಇರದೇ ಇರೋದರಿಂದ ಅವರು ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರುವಂತಹ ಎಲ್ಲರನ್ನ ನಾನು ಸ್ವಾಗತಿಸಲು ತಮ್ಮ ಮುಂದೆ ನಿಂತಿದ್ದೇನೆ. ನಿಜವಾಗಲೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಕಾಡೆಮಿಯ ಅಧ್ಯಕ್ಷರಾದಂತಹ ಡಾಕ್ಟರ್ ಶ್ರೀರಾಮ್ ಇಟ್ಟಣ್ಣವರವರೇ ವಹಿಸಬೇಕಾಗಿತ್ತು. ಆದರೆ ಸರ್ಕಾರದ ಶಿಷ್ಟಾಚಾರದ ಪ್ರಕಾರ ಅತಿಥಿಗಳನ್ನು ಗೊತ್ತುಪಡಿಸಿದ್ದರಿಂದ ಅವರು ಪ್ರಾಸ್ತಾವಿಕವಾಗಿ ಮಾತಾಡಬೇಕಾಗಿತ್ತು. ಆದರೆ ಇವತ್ತಿನ ಕಾರ್ಯಕ್ರಮದ ಸ್ವಲ್ಪ ಬದಲಾವಣೆಯಲ್ಲಿ ನಾವು ಅವರನ್ನು ಈ ಕಾರ್ಯಕ್ರಮದ ಅಧ್ಯಕ್ಷರನ್ನಾಗಿ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತನ್ನಲ್ಲೇ ಡಾಕ್ಟರ್ ಶ್ರೀರಾಮ್ ಇಟ್ಟಣ್ಣವರ್ ಸರ್ ವಹಿಸ್ಕೊಡ್ಬೇಕು ಅಂತೇಳಿ ನಾನು ವಿನಂತಿಸ್ತೇನೆ. ಅದರಂತೆ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಒತ್ತಾಸೆಯಿಂದ ಮಾನ್ಯ ಅಧ್ಯಕ್ಷರಿಗೆ ಬೆನ್ನೆಲುಬಾಗಿ ನಿಂತಹ ನಮ್ಮ ಸನ್ಮಾನ್ಯ ಶಾಸಕರು ವಿಧಾನ ಪರಿಷತ್ ಶ್ರೀ ಹನುಮಂತ್ ಆರ್ ನೀರಾಣಿ ಅವರು ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಇದ್ದಾರೆ. ಅವರನ್ನು ನಾನು ತುಂಬ ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಕರ್ನಾಟಕನ ಬಯಲಾಟ ಅಕಾಡೆಮಿಯವರಿಗೆ ಸ್ವಾಗತಿಸ್ತೇನೆ. ಅದರಂತೆ ಅವರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಡಬೇಕು ಅಂತೇಳಿ ವಿನಂತಿ ಮಾಡ್ಕೋತೇನೆ. ಅವರಿಗೆ ನಮ್ಮ ಅಕಾಡೆಮಿಯ ಅಧ್ಯಕ್ಷರಾದಂಥ ಡಾಕ್ಟರ್ ಶ್ರೀರಾಮ್ ಇಟ್ಟಣ್ಣವರವರು ಗೌರವ ಸಮರ್ಪಣೆ ಮಾಡಬೇಕು. ಅಕಾಡೆಮಿಯ ಸ್ಮರಣಿಕೆ ಹಾಗೂ ಗೌರವ ಸಮರ್ಪಣೆ ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ಕೊತೀನಿ. ಮೊದಲ ಬಾರಿಗೆ ಅಧಿಕಾರ ವಿಕೇಂದ್ರೀಕರಣದ ಒಂದು ದ್ಯೋತಕವಾಗಿ ಕರ್ನಾಟಕ ಬಯಲಾಟ ಅಕಾಡೆಮಿಯನ್ನು 2017-18 ಸಾಲಿನಲ್ಲಿ ಹಿಂದಿನ ಸರ್ಕಾರ ಬಾಗಲಕೋಟೆಯಲ್ಲಿ ಇದನ್ನು ಸ್ಥಾಪನೆ ಮಾಡಿತು. ಮಾನ್ಯ ಹಿಂದಿನ ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಸಿದ್ದರಾಮಯ್ಯ ಅವರು ಬಾದಾಮಿಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಕಳೆದ ಮಾರ್ಚ್ ತಿಂಗಳಲ್ಲಿ ಕರ್ನಾಟಕ ಬಯಲಾಟ ಅಕಾಡೆಮಿಯನ್ನು ಕಚೇರಿಯನ್ನು ಉದ್ಘಾಟನೆ ಮಾಡಿದರು. ತದನಂತರ ಚುನಾವಣೆ ನಂತರ ಜುಲೈ ತಿಂಗಳಲ್ಲಿ ನಾವು ಅಧ್ಯಕ್ಷರಾದಿಯಾಗಿ ಎಲ್ಲ ಸದಸ್ಯರನ್ನು ಕರೆಸಿ ಅವರ ಪದಗ್ರಹಣವನ್ನು ಮಾಡಿಸಿ ಜುಲೈಯಿಂದ ಅಕಾಡೆಮಿಯು ವಿದ್ಯುಕ್ತವಾಗಿ ಕಾರ್ಯಾರಂಭವನ್ನು ಮಾಡಿತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಬಾಗಲಕೋಟೆ ಸಹಾಯಕ ನಿರ್ದೇಶಕರನ್ನೇ ಪ್ರಭಾರಿ ರಿಜಿಸ್ಟ್ರಾರನ್ನಾಗಿ ಸರ್ಕಾರ ನೇಮಕ ಮಾಡಿ ಹೊರಗುತ್ತಿಗೆ ಆಧಾರದ ಮೇಲೆ ಸಿಬ್ಬಂದಿಯನ್ನು ಪಡೆದುಕೊಂಡು ಅಕಾಡೆಮಿಯ ಕಚೇರಿಯನ್ನು ಪ್ರಾರಂಭ ಮಾಡಬೇಕು ಅಂತ ಆದೇಶ ಇಟ್ಟಿದ್ದಕ್ಕಾಗಿ ಅದರ ಹೊಣೆ ನನ್ನ ಮೇಲೆ ಬಿತ್ತು. ಈಗ ಜುಲೈ ತಿಂಗಳಿನಿಂದ ನಮ್ಮ ಅತ್ಯಂತ ಉತ್ಸಾಹಿ ಅವರಿಗೆ ಆರೋಗ್ಯದ ಅನೇಕ ಸಮಸ್ಯೆಗಳಿದ್ದಾವೆ, ವಯಸ್ಸಿನ ತೊಂದರೆ ಇದೆ. ಆದರೂ ಕೂಡ ಡಾಕ್ಟರ್ ಶ್ರೀರಾಮ್ ಇಟ್ಟಣ್ಣವರ್ ಸರ್ ಅವರು ಬಹಳಷ್ಟು ಕ್ರಿಯಾಶೀಲರಾಗಿ ಅತ್ಯಂತ ಸಂಯಮದ ವ್ಯಕ್ತಿತ್ವದ ಅವರು ಅಕಾಡೆಮಿಯ ಎಲ್ಲ ಕಾರ್ಯಭಾರವನ್ನು ತಮ್ಮ ಮೈಮೇಲೆ ಹೊತ್ಕೊಂಡು ಬಹಳಷ್ಟು ಕಡಿಮೆ ಅವಧಿಯಲ್ಲಿ ಬಹಳಷ್ಟು ಕಾರ್ಯಗಳನ್ನು ಮಾಡಿದ್ದಾರೆ. ಈ ಅಕಾಡೆಮಿಯ ಪ್ರಶಸ್ತಿ ಪ್ರದಾನದ ಒಂದು ಇದಕ್ಕೆ ಚಾಲನೆ ಇರಬಹುದು, ಬೇರೆ ಬೇರೆ ಚಟುವಟಿಕೆಗಳು ಅವುಗಳನ್ನು ಅವರು ತಮ್ಮ ಭಾಷಣದಲ್ಲಿ ಪ್ರಸ್ತಾಪ ಮಾಡಲಿದ್ದಾರೆ. ಆ ಎಲ್ಲ ಕಾರ್ಯಕ್ರಮಗಳನ್ನು ಬಹಳಷ್ಟು ಶೀಘ್ರಗತಿಯಲ್ಲಿ ನಡೆಸಿಕೊಂಡು ಹೊರಟಿದ್ದಾರೆ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ಅಕಾಡೆಮಿ ತಡವಾಗಿ ಕಾರ್ಯಾರಂಭ ಮಾಡಿದ್ದಕ್ಕಾಗಿ ಕಳೆದ ವರ್ಷದ ಹಾಗೂ ಈ ವರ್ಷದ ಪ್ರಶಸ್ತಿಗಳನ್ನು ಏಕಕಾಲಕ್ಕೆ ಇವತ್ತು ಪ್ರದಾನ ಮಾಡ್ತಾ ಇದ್ದೇವೆ. ಬಯಲಾಟ ಅಕಾಡೆಮಿಯು
ಐದು ಕಲಾ ಪ್ರಕಾರಗಳನ್ನು ಹೊಂದಿದೆ ಬಂಧುಗಳೇ. ದೊಡ್ಡಾಟ, ಸಣ್ಣಾಟ, ಶ್ರೀಕೃಷ್ಣ ಪಾರಿಜಾತ, ಸೂತ್ರದ ಗೊಂಬೆ ಆಟ ಮತ್ತು ತೊಗಲು ಗೊಂಬೆ ಆಟ. ಈ ಐದು ಕಲಾ ಪ್ರಕಾರಗಳು ಕರ್ನಾಟಕದ ಉತ್ತರ ಕರ್ನಾಟಕದ ಜಿಲ್ಲೆಗಳು, ದಕ್ಷಿಣ ಕರ್ನಾಟಕದ ಜಿಲ್ಲೆಗಳು, ಹೈದರಾಬಾದ್ ಕರ್ನಾಟಕದ ಜಿಲ್ಲೆಗಳು, ಹೀಗೆ ಇಡೀ ಕರ್ನಾಟಕದಾದ್ಯಂತ ಪಸರಿಸಿವೆ. ಹೀಗಾಗಿ ನಮ್ಮ ಅಕಾಡೆಮಿಯ ವ್ಯಾಪ್ತಿ ಯಕ್ಷಗಾನ ಅಕಾಡೆಮಿಯ ವ್ಯಾಪ್ತಿಗಿಂತಲೂ ದೊಡ್ಡದು ಅಂತ ಹೇಳೋದಕ್ಕೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಹೀಗಾಗಿ ನಮ್ಮ ಬಹಳಷ್ಟು ಬಯಲಾಟ ಅಕಾಡೆಮಿಯ ಸ್ಥಾಪನೆಗೆ ಬಹಳಷ್ಟು ಕಲಾವಿದರು ಹೋರಾಟ ಮಾಡಿ ಇದನ್ನು ಈ ಅಕಾಡೆಮಿಯ ಸ್ಥಾಪನೆಗೆ ಕಾರಣರಾಗಿದ್ದಾರೆ. ಈ ಮೂಲಕ ಈ ಬಯಲಾಟ ಕಲೆಗಳ ಉಳಿವಿಗೆ ಪ್ರತ್ಯೇಕ ಅಕಾಡೆಮಿ, ಅದು ಕೂಡ ಉತ್ತರ ಕರ್ನಾಟಕದ ಬಾಗಲಕೋಟೆ ಅಂತಹ ಐತಿಹಾಸಿಕ ನಗರದಲ್ಲಿ ಸ್ಥಾಪನೆಗೊಂಡಿರುವುದು ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ವಿಷಯ ಅಂತ ಹೇಳಿ ಪ್ರಸ್ತಾಪ ಮಾಡ್ತಾ ಈ ಕಾರ್ಯಕ್ರಮ ಚೊಚ್ಚಲ ಕಾರ್ಯಕ್ರಮ ಅಂತ ಹೇಳ್ಬೋದು. ಇಷ್ಟು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಈ ಅಕಾಡೆಮಿಯ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಕ್ಕೆ ನೆರವಾಗಿ ನಿಂತಹ ಎಲ್ಲ ಗಣ್ಯರನ್ನ, ಕಲಾವಿದರನ್ನ, ನಮ್ಮ ಅಕಾಡೆಮಿಯ ಸದಸ್ಯರನ್ನ, ಕಲಾ ಆಸಕ್ತರನ್ನ ಹಾಗೂ ತಮ್ಮೆಲ್ಲರನ್ನು ಏಕಕಾಲಕ್ಕೆ ಮತ್ತೊಮ್ಮೆ ಅವರು ಇವರಿಂದ ಎಲ್ಲರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೊಡುತ್ತಾ ಸ್ವಾಗತದ ನನ್ನ ಎರಡು ನುಡಿಗಳಿಗೆ ವಿರಾಮ ನೀಡ್ತೇನೆ. ಅದರ ಜೊತೆಗೆ ನಮ್ಮ ವಿಧಾನ ಪರಿಷತ್ ಶಾಸಕರಾದಂಥ ಅಕಾಡೆಮಿ ಕರ್ನಾಟಕ ಬಯಲಾಟ ಅಕಾಡೆಮಿ, ಈ ಒಂದು ಅಕಾಡೆಮಿಯ ಎಲ್ಲ ವೇದಿಕೆಯ ವರ್ಗವನ್ನು ತುಂಬ ಹೃದಯದಿಂದ ಸ್ವಾಗತಿಸಿ ಗೌರವಿಸಿದಂತಹ ಕರ್ನಾಟಕ ಬಯಲಾಟ ಅಕಾಡೆಮಿಯ ರಿಜಿಸ್ಟ್ರಾರ್ ಶ್ರೀಮತಿ ಶಶಿಕಲಾ ಉಡೇಜ್ ಮೇಡಮ್ ಅವರನ್ನು ನಮ್ಮ ಈ ಒಂದು ಅಕಾಡೆಮಿಯ ಅಧ್ಯಕ್ಷರಾದಂತಹ ಡಾಕ್ಟರ್ ಶ್ರೀರಾಮ್ ಇಟ್ಟಣ್ಣ ಅವರು ಸರ್ ಗೌರವಪೂರ್ವಕವಾಗಿ ಅವರಿಗೆ ಮಾಲಾರ್ಪಣೆಯನ್ನು ಮಾಡಬೇಕು, ಗೌರವಿಸಬೇಕಂತೇಳಿ ಅವರಲ್ಲಿ ವಿನಂತಿ. ವೇದಿಕೆ ಮೇಲಾದಂತಹ ಸರ್ವ ಸದಸ್ಯರು ಆ ಮೇಡಮ್ ಅವರಿಗೆ ಹೃದಯಪೂರ್ವಕವಾದಂತಹ ಮಾಲಾರ್ಪಣೆ ಮತ್ತು ನೆನಪಿನ ಕಾಣಿಕೆಯನ್ನು ಅರ್ಪಿಸ್ತಾ ಇದ್ದಾರೆ. ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಸುಂದರವಾದಂತಹ ಸಮೃದ್ಧವಾದಂತಹ ಬಯಲಾಟ ಅಕಾಡೆಮಿ ಉತ್ತರ ಮೂಲ ಸಂಕೇತವಾದಂತಹ ಮತ್ತಳೆ ಬರಸುದರೊಂದಿಗೆ ಉದ್ಘಾಟನೆ ಮಾಡಬೇಕಂತ ಹೇಳಿ ಅವರಲ್ಲಿ ವಿನಂತಿ. ಈಗ ಮೂಲ ವಾದ್ಯವಾದಂತಹ ಮತದಾರರ ಜೀವನ ಆಧಾರಿತವಾದಂತಹ ಕರ್ನಾಟಕ ಬಯಲಾಟ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತರ ಪುಸ್ತಕ ಬಿಡುಗಡೆ, ಅದು ಬಯಲಾಟ ಸಿರಿ ಅವರ ಕಲೆಯ ಒಂದು ಸಿರಿಯನ್ನ ನೋಡುವಂತಹ ದಾಖಲೆಯ ರೂಪದಲ್ಲಿ ಜನಮನ ಮುಟ್ಟುವಂತಹ ಕಾರ್ಯವನ್ನ ಬಯಲಾಟ ಅಕಾಡೆಮಿ ಹಮ್ಮಿಕೊಂಡಿದೆ. ಆ ಒಂದು ಕಾರ್ಯಕ್ರಮವನ್ನ ವಿಧಿವತ್ತಾಗಿ ಮಾಡಲಿದ್ದಾರೆ ನಮ್ಮ ತಾಲೂಕು ಪಂಚಾಯತಿಯ ಅಧ್ಯಕ್ಷರಾದ ಚನ್ನನಗೌಡ ಪರಂಗೌಡರು. ತಂತ್ರಜ್ಞಾನ, ಕಲೆ, ಸಾಹಿತ್ಯ, ಸಂಸ್ಕೃತಿಯ ಉಳಿವು ಬೆಳವಣ್ಣ ಮಾಡುವಂತಹ ಉದ್ದೇಶದಿಂದ ನಮಗ ಬೇಕಾದಂತಹ ಸ್ಥಳದಲ್ಲಿ ಬೇಕಾದಂತಹ ವಿಷಯಗಳನ್ನ ಸಂಪೂರ್ಣವಾಗಿ ಅರಿಯುವಂತಹ ಕಾರ್ಯಕ್ರಮವನ್ನ ನಮ್ಮ ಕರ್ನಾಟಕ ಬಯಲಾಟ ಅಕಾಡೆಮಿ ಹಮ್ಮಿಕೊಂಡಿರುವುದರಿಂದ ಈ ಒಂದು ಕಾರ್ಯಕ್ರಮವನ್ನು ಕೂಡ ತಾಲೂಕು ಪಂಚಾಯತಿ ಅಧ್ಯಕ್ಷರಾದ ಚನ್ನನಗೌಡ ಪರಂಗೌಡ ಅವರು ಹಾಗೆ ಹನುಮಂತ ಸರ್ ಅವರು ಅದರೊಂದಿಗೆ ವೇದಿಕೆ ಮೇಲೆ ಆಸೀನರಾದಂತಹ ಸರ್ವರು ಉದ್ಘಾಟನೆ ಮಾಡ್ತಿದ್ದಾರೆ. ತಮ್ಮ ಚಪ್ಪಾಳೆಯೊಂದಿಗೆ ಈ ಕಾರ್ಯಕ್ರಮ ಲೋಕಾರ್ಪಣೆ ಆಗ್ತಾ ಇದೆ, ಅದಕ್ಕೆಲ್ಲರೂ ತಾವು ಸಾಕ್ಷಿ ಆಗ್ತಿದ್ದೀರಿ ಅಂತ ಹೇಳ್ತಾ ಚಾಲು ಮಾಡಿ.
ಅಚ್ಚುಕಟ್ಟಾಗಿ ನೆರವೇರಲಿಕ್ಕೆ ಸಹಕಾರವನ್ನು ಮಾಡುವುದರ ಜೊತೆಗೆ ಪ್ರಾಸ್ತಾವಿಕವಾಗಿ ಮಾತನಾಡಿರ್ತಕ್ಕಂಥ ಕರ್ನಾಟಕ ಬಯಲಾಟ ಅಕಾಡೆಮಿಯ ರಜಿಸ್ಟ್ರು ಕೂಡ ಆಗಿರ್ತಕ್ಕಂಥ ಸಹೋದರಿ ಶ್ರೀಮತಿ ಶಶಿಕಲಾ ಪುಡೇದರ್ ಅವರೇ, ಸ್ನೇಹಿತರಾಗಿರ್ತಕ್ಕಂಥ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಶೀಲವಂತರವರೇ, ಶಲ್ಲಿಕೇರಿಯವರೇ, ಎಲ್ಲ ಗೌರವಾನ್ವಿತ ಮೇಲಿರುವ ಎಲ್ಲ ಗಣ್ಯರೇ, ಈ ಸಭಾಭವನದಲ್ಲಿ ಹಾಜರಿರುವ ಎಲ್ಲ ಹಿರಿಯರೇ ಮತ್ತು ಕಲಾವಿದರೇ, ಕರ್ನಾಟಕ ಬಯಲಾಟ ಅಕಾಡೆಮಿ ಮೊಟ್ಟ ಮೊದಲ ಬಾರಿಗೆ ತನ್ನ ಕಲಾವಿದರನ್ನು ಗುರುತಿಸಿ ಗೌರವಿಸುವ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಇವತ್ತು ಬಾಗಲಕೋಟೆಯಲ್ಲಿ ನಡೆಸ್ತಾ ಇದೆ. ನಿಮಗೆಲ್ಲರೂ ಗೊತ್ತಿದೆ, ಉತ್ತರ ಕರ್ನಾಟಕದ ಜಿಲ್ಲೆಗಳು ಆರ್ಥಿಕ ಅಭಿವೃದ್ಧಿಗಾಗಿ ಸಾಕಷ್ಟು ವರ್ಷಗಳಿಂದ ಪ್ರಭುತ್ವದ ಜೊತೆ ಜಗಳ ಮಾಡ್ತಾ ಬಂದಿದೆ. ಆರ್ಥಿಕ ಪ್ರಭುತ್ವ ಒಂದು ಸಾಂಸ್ಕೃತಿಕ ಸ್ಪರ್ಶದ ಜೊತೆಗೆ ಒಂದು ಸಂಬಂಧ ಇಟ್ಕೊಂಡಿರುತ್ತೆ. ಹಂಗಾಗಿ ಇಲ್ಲಿ ಬಯಲಾಟ ಅಕಾಡೆಮಿಯನ್ನು ಪ್ರಾರಂಭ ಮಾಡಿದ್ದರ ಉದ್ದೇಶ ಕೂಡ ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಒಂದು ಭಾಗವೇ ಆಗಿದೆ. ಹಾಗಾಗಿ ಬಯಲಾಟದ ಅಕಾಡೆಮಿಯಲ್ಲಿ ಸ್ಥಾಪನೆ ಆಗಿದ್ದಕ್ಕಾಗಿ ಬಾಗಲಕೋಟೆ ಮತ್ತು ಈ ಭಾಗದ ಉತ್ತರ ಕರ್ನಾಟಕ ಭಾಗದ ಜನ ಹೆಮ್ಮೆ ಪಡಬಹುದಾದಂಥ ಒಂದು ಸಂಗತಿ ಅಂತ ನಾನು ಮೊದಲಿಗೆ ನೆನಪು ಮಾಡೋದಕ್ಕೆ ಇಷ್ಟಪಡ್ತೇನೆ. ಹಿರಿಯರೇ, ಈ ಅಕಾಡೆಮಿ ಹೊಸದಾದರೂ ಕೂಡ ಒಂದು ಅಕಾಡೆಮಿ ಮಾಡಬಹುದಾದ ಎಲ್ಲ ಕೆಲಸಗಳನ್ನು ಸುಸಜ್ಜಿತವಾಗಿ ನಮ್ಮ ಅಕಾಡೆಮಿ ಮಾಡ್ತಾ ಬಂದಿದೆ. ಅಕಾಡೆಮಿಯ ಕೆಲಸಗಳಲ್ಲಿ ಬಹಳ ಮಹತ್ವದ ಒಂದು ಕೆಲಸ ತನ್ನ ಅಕಾಡೆಮಿಯ ವ್ಯಾಪ್ತಿಗೆ ಬರುವ ಕಲೆಗಳ ಕಲಾವಿದರನ್ನು ಗುರುತಿಸಿ ಗೌರವಿಸುವುದು. ಒಂದು ಅಕಾಡೆಮಿಯ ಒಂದು ದೊಡ್ಡ ಜವಾಬ್ದಾರಿ ಅದು. ಈ ವರ್ಷ ನಾವು 2017 ಮತ್ತು 18 ಸಾಲಿನ ಸಾಧಕರನ್ನು ಗುರುತಿಸಿ ಗೌರವಿಸ್ತಾ ಇದ್ದೇವೆ. ನಮಗಿಂತ ಹಿರಿಯ ಅಕಾಡೆಮಿಗಳು 2 ವರ್ಷವನ್ನು ಒಂದೊಂದೇ ವರ್ಷಕ್ಕೆ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಅಕಾಡೆಮಿಯ ಅಧ್ಯಕ್ಷರು ಮತ್ತು ರಿಜಿಸ್ಟ್ರಾರ್ ಅವರ ಒತ್ತಾಸೆಯಿಂದ ನಾವು 2 ವರ್ಷದ ಪ್ರಶಸ್ತಿಗಳನ್ನು ಒಮ್ಮೆಗೆ ಕೊಡ್ತಾ ಇದ್ದೇವೆ. ಈ ನಮ್ಮ ಇವತ್ತು ಆಯ್ಕೆ ಆಗಿರುವ ಸದಸ್ಯರೆಲ್ಲರನ್ನು ನೀವು ನೋಡ್ತಾ ಇದ್ದೀರಿ. ಎಲ್ಲರೂ ವಯಸ್ಸಲ್ಲಿ ಅನುಭವದಲ್ಲಿ ಅತ್ಯಂತ ಹಿರಿಯರಿದ್ದಾರೆ. ಅನೇಕ ಜನ 50 ವರ್ಷಗಳ ಕಾಲ ಈ ಕ್ಷೇತ್ರದಲ್ಲಿ ಸಾಧನೆಯನ್ನು ಸೇವೆಯನ್ನು ಸಲ್ಲಿಸಿದವರಿದ್ದಾರೆ. ಇವರ ಆಯ್ಕೆ ಬಹಳ ವಿಶಿಷ್ಟವಾಗಿತ್ತು. ಇಷ್ಟು ಜನ ನಾವು ಇವತ್ತೇನು 17-18 ಸಾಲಿನ ಪ್ರಶಸ್ತಿಗಳು, ಒಟ್ಟು 30 ಇದೆ. 1 ವರ್ಷಕ್ಕೆ 5 ಗೌರವ ಪ್ರಶಸ್ತಿ ಮತ್ತು 10 ವಾರ್ಷಿಕ ಪ್ರಶಸ್ತಿ. ಗೌರವ ಪ್ರಶಸ್ತಿಯ ಮೊತ್ತ 50,000 ಇರುತ್ತೆ, ವಾರ್ಷಿಕ ಪ್ರಶಸ್ತಿಯ ಮೊತ್ತ 25,000 ಇರುತ್ತೆ, ಜೊತೆಗೆ ಸ್ಮರಣಿಕೆಗಳಿರುತ್ತೆ. ಹೀಗೆ ಒಟ್ಟು 15 ಪ್ರಶಸ್ತಿ 1 ವರ್ಷಕ್ಕೆ, 2 ವರ್ಷಕ್ಕೆ ಒಟ್ಟು 30 ಪ್ರಶಸ್ತಿಗಳನ್ನು ನಾವು ಈ ಸಲ ಆಯ್ಕೆ ಮಾಡಿದ್ದೀವಿ. ಇಲ್ಲಿ ಕೂತಿರುವಂಥ ಯಾವ ಕಲಾವಿದರು ಕೂಡ ನಮ್ಮ ಅಕಾಡೆಮಿಗೆ ನಮಗೆ ಪ್ರಶಸ್ತಿ ಕೊಡಿ ಅಂತ ಅರ್ಜಿ ಹಾಕಿರಲಿಲ್ಲ. ಇದನ್ನು ನಾವು ಬಹಳ ಗೌರವದಿಂದ ನಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. ಯಾರು ಕೂಡ ಇಲ್ಲಿ ಅರ್ಜಿ ಹಾಕಿದವರು ಅವರವರ ಕ್ಷೇತ್ರಗಳಲ್ಲಿ ಅವರು ಮಾಡಿದ ಸಾಧನೆ, ಅವರ ಹಿರಿತನ, ವಯಸ್ಸುಗಳನ್ನು ಗಮನಿಸಿ ನಾವು ಈ ಜನರನ್ನು ಆಯ್ಕೆ ಮಾಡಿದ್ದೇವೆ. ಈ ಕಲಾವಿದರ ಆಯ್ಕೆ ಹಿಂದೆ ಬೇರೆ ಯಾವ ಒತ್ತಾಸೆಗಳಾಗಲಿ, ಬೇರೆ ಯಾವುದೇ ಸ್ವಹಿತಾಸಕ್ತಿಗಳಾಗಲಿ, ಇನ್ನೇನೋ ಯೋಚನೆಗಳು ಇರಲಿಲ್ಲ ಅನ್ನೋದನ್ನು ನಾವು ನಿಮ್ಮಂದೆ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇವೆ. ಈ ಕಲಾವಿದರ ಸೇವೆ ಕರ್ನಾಟಕದ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಖಂಡಿತವಾಗಿಯೂ ಒಂದು ದೊಡ್ಡ ಕೊಡುಗೆ. ಈ ಕಲೆಗಳೇನಿದೆ ಇವು ಇವರ ಮೂಲಕ ಮುಂದಿನ ತಲೆಮಾರುಗಳಿಗೆ ಪ್ರವಾನೆಯಾಗ್ತಾ ಇದ್ದಾರೆ. ಈ ವಯಸ್ಸಲ್ಲೂ ಅನೇಕ ಜನ ಇನ್ನೂ ಯುವ ಪೀಳಿಗೆಗೆ ಕಲಿಸೋದ್ರಲ್ಲಿ ತಲ್ಲೀನರಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ಅವರನ್ನು ಕರೆದು ಗೌರವಿಸಿದರೆ ಖಂಡಿತವಾಗಿಯೂ ಕಲೆಗಳು ಇನ್ನಷ್ಟು ಮುಂದೆ ಹೋಗ್ತಾರೆ ಅನ್ನೋ ಭರವಸೆ ನಮ್ಮ ಅಕಾಡೆಮಿಯಿಂದಾಗಿದೆ. ಈಗ ನಾವು ಈ ಕಲಾವಿದರನ್ನು ಅಕಾಡೆಮಿಯ ನೀತಿ ನಿಯಮಗಳನ್ನು ಗೌರವಿಸ್ತಾ ಇದ್ದೀವಿ. ಗೌರವವನ್ನು ನಮ್ಮ ಇವತ್ತಿನ ಉದ್ಘಾಟಕರಾದಂತಹ ನಿರಾಣಿನ ಸಾಹೇಬರು ಮತ್ತು ಅವರೆಲ್ಲ ಗಣ್ಯರು, ವೇದಿಕೆ ಮೇಲಿರುವ ಅಧ್ಯಕ್ಷರು ಎಲ್ಲರೂ ಸೇರಿ ಸದಸ್ಯರು ಎಲ್ಲಿ ಅಂದರೆ ನಮ್ಮ ಕಲಾವಿದರು ಎಲ್ಲಿದ್ದಾರೋ ಅಲ್ಲಿಗೆ ತೆರಳಿ ಅವರನ್ನು ಅವರ ಸ್ಮರಣಿಕೆಗಳನ್ನು ನೀಡಿ ಗೌರವಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಅವರನ್ನು ಪ್ರಾರ್ಥಿಸ್ತಾ ಮೊದಲಿಗೆ 17ನೇ ಸಾಲಿನ ಗೌರವ ಪ್ರಶಸ್ತಿ ಪುರಸ್ಕೃತ ಸಂತ್ರಾಮ್ ಸಿಂಗ್ ಬಡಗೇರ
ಸಂತಾನ್ ಶ್ರೀ ಬಡಿಗೇರ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಕೇಮಲಾಪುರ ಗ್ರಾಮದ ಸಿದ್ದರಾಮ ಭೀಮವ್ವ ಎಂಬ ವಿಶ್ವಕರ್ಮ ದಂಪತಿಗಳ ಮಗನಾಗಿ ದಿನಾಂಕ 22/2/1938 ಜನಿಸ್ತಾರೆ. ಇವರ ತಂದೆಯವರು ಕರಡುಮಜಲು ಕಣಿವಾದನದ ಕಲಾವಿದರು. ಇವರ ಅಣ್ಣ ಜಗನ್ನಾಥ್ ಬಡಿಗೇರ ಇವರಿಗೆ ಕೃಷ್ಣಪಾದ ಜಾತದ ಲಯ ಗತ್ತು ರಾಗ ತಾಳಗಳ ಕುರಿತು ವಿದ್ಯೆಯನ್ನು ಕಲಿಸಿಕೊಡ್ತಾರೆ. ಪಾರಿಜಾತದ ಎಲ್ಲ ಮಜ್ಜುಗಳನ್ನು ಅರಿತುಕೊಂಡು ಇಡಕಲ್ಲದ ಅಣ್ಣಪ್ಪ ಮಾಸ್ತರ್ ಕಂಪನಿ ಸೌದಿ ಮಲ್ಲಯ್ಯನವರ ಕಂಪನಿಗಳಲ್ಲಿ ಕಲಾ ಸೇವೆಯನ್ನು ಮಾಡ್ತಾರೆ. ಅಷ್ಟೇ ಅಲ್ಲದೆ ಕೆರೂರು ಸುಲ್ತಾನ ಸಾಹೇಬ ಹಾಗೂ ಇಪ್ಪರಿಗೆ ಕಂಪನಿಯಲ್ಲಿ ಕೂಡ ತಮ್ಮ ಕಲಾ ಸೇವೆಯನ್ನು ಮುಂದುವರಿಸ್ತಾರೆ. ಆ ಮೂಲಕ ತನ್ನ ಕಲೆಯ ಪ್ರದರ್ಶನದಲ್ಲಿ ಎಲ್ಲರ ಗಮನವನ್ನು ಸೆಳೆದಿದ್ದಾರೆ. ಇವರ 45 ವರ್ಷಗಳ ಕಲಾ ಸೇವೆಯನ್ನು ಗುರುತಿಸಿ ಕರ್ನಾಟಕ ವೈಲಾಟ್ ಅಕಾಡೆಮಿಯು 2017 ಸಾಲಿನ ಗೌರವ ಪ್ರಶಸ್ತಿಯನ್ನು ನೀಡಿ ಗೌರವಿಸುವುದಕ್ಕೆ ಹೆಮ್ಮೆ ಪಡ್ತಾ ಇದೆ. ಸಂತರಾಮ್ ಸಿಂಗ್ ಬಳಿಗೇರ ಶಿವರಾಮ್ ಸರ್ ಅವರು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಹುಣಸೆಕಟ್ಟೆ ಜಂಕ್ಷನ್ ಚೆನ್ನಯ್ಯನವರ ಕುಟುಂಬದಲ್ಲಿ 1953 ಜನಿಸಿದರು. ತಮ್ಮ ಜೀವಮಾನವನ್ನು ಬಯಲಾಟ ರಂಗನಾಟಕಗಳಿಗಾಗಿ ಮುಡಿಬಿಟ್ಟಿದ್ದಾರೆ. ಸಂಗ್ಯಾಬಾಳ ಬಯಲಾಟವಲ್ಲದೆ ಬೇರೆ ಬೇರೆ ಬಯಲಾಟಗಳನ್ನು ಪ್ರದರ್ಶನ ನೀಡಿ ನಾಡಿನಲ್ಲಿ ಹೆಸರುಗೊಳಿಸಿದ್ದಾರೆ. 1981 ಅಭಿನಯ ನಾಟ್ಯರಂಗ ಎಂಬ ಕಲಾ ಸಂಘವನ್ನು ಸ್ಥಾಪಿಸಿಕೊಂಡು ರಾಜ್ಯದ ತುಂಬೆಲ್ಲ ಗಿಡನೆಟ್ಟು ಬೆಳೆಸಿರುವ ವಿವಿಧ ನಾಟಕಗಳನ್ನು ಪ್ರದರ್ಶನ ಮಾಡಿದ್ದಕ್ಕಾಗಿ 2000 ನ್ಯಾಯಮೂರ್ತಿ ಸದಾಶಿವ ಮತ್ತು ಕ್ಯಾಪ್ಟನ್ ರಾಜಾರಾಮ್ ಸಮಿತಿಯ ಶಿಫಾರಸಿನಂತೆ ಪರಿಸರ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಜನಪದ ರಂಗಭೂಮಿ ಹವ್ಯಾಸ ರಂಗಭೂಮಿಯ ಇವರ ಕಲಾಪರಿಣಿತನ್ನು ಗುರುತಿಸಿ ಹಲವಾರು ಸಂಘ ಸಂಸ್ಥೆಗಳು ಈ ಕುರಿತಾಗಿ ನನ್ನ 2 ಅನಿಸಿಕೆಗಳನ್ನು ವ್ಯಕ್ತಪಡಿಸಲು ಅನುವು ಮಾಡಿಕೊಟ್ಟಂತ ಅಕಾಡೆಮಿಯ ಅಧ್ಯಕ್ಷರು, ರಿಜಿಸ್ಟ್ರಾರ್ ಹಾಗೂ ಸರ್ವ ಸದಸ್ಯರಿಗೆ ನಾನು ಮತ್ತೊಮ್ಮೆ ಪ್ರಣಾಮಗಳನ್ನು ಸಲ್ಲಿಸಿ ಈ 2 ಮಾತುಗಳಿಗೆ ವಿರಾಮ ನೀಡುತ್ತೇನೆ. ಜೈ ರಂಗಭೂಮಿ, ಜೈ ಕರ್ನಾಟಕ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ಒಂದು ಸನ್ಮಾನ ಸಮಾರಂಭದಲ್ಲಿ ನಮಗೆಲ್ಲ ಕಲಾವಿದರಿಗೆ ಒಂದು ಸನ್ಮಾನ ಭಾಳ ಒಳ್ಳೆಯ ರೀತಿಯಿಂದ ಸರ್ಕಾರ ಆಯೋಜಿಸಿದೆ. ಇವತ್ತು ನಿಮ್ಮೆಲ್ಲರ ನಾನು ನೋಡ್ತಾ ಇದ್ದೆ, ನೀವೆಲ್ಲರೂ ಇವರೇನಪ್ಪ ಪಾಪ ಅಂಗವಿಕಲರು ಅದರ ಅವ್ರು ಹೆಂಗೆ ಇಲ್ಲಿ ಬಂದು ಪ್ರಶಸ್ತಿಗೆ ಅಪನಾಗ ನಿಮ್ಮಸ್ತಾ ಇದ್ದಿರಬೇಕು. ಆದರೆ ಇಲ್ಲಿ ಮತ್ತೊಂದು ನಮ್ಮ ಶರಣ್ ಹೇಳೋದು, ಕಲೆಗೆ ಬೆಲೆ ಇಲ್ಲ ಅಂತ ಹೇಳೋದು. ಆದರೆ ಆ ಬೆಲೆ ಇಲ್ಲ ನಾವೇ ತಿಳ್ಕೊತೇವೆ ಅಂದ್ರೆ ಈ ಕಲೆನೇ ವೇಸ್ಟ್ ಅದಕ್ಕೆ ನಮ್ಮ ಬೆಲೆನೇ ಇಲ್ಲ, ನಮ್ಮ ಜನರು ಗುರುತಿಸಲ ಅಂತ ನಾವು ತಿಳ್ಕೊತೇವೆ. ಆದರೂ ಭಾಳ ಚೆಂದ ಹೇಳೋದು, ಕಲೆಗೆ ಬೆಲೆ ಇಲ್ಲ ಅಂದರೆ ಬೆಲೆ ಒಟ್ಟು ಅದು ಕಟ್ಲಕ್ಕೆ ಸಾಧ್ಯನೇ ಇಲ್ಲ ಎಂಬ ಮಾತನ್ನು ಹೇಳಿದ್ರು. ಅದಕ್ಕೆ ಇವತ್ತು ನಿಮ್ಮ ಮುಂದೆ ನಾ ಇವತ್ತು ಒಂದು ಸನ್ಮಾನಕ್ಕೆ ಭಾಜನಾಗ್ತಾ ಇದ್ದಂದ್ರೆ ನಾವೇನು PhD ಕಲ್ತು ಬಂದಿಲ್ಲ ಅಥವಾ ಮತ್ತೆ ಯಾವುದೋ ಒಂದು ಇದರಿಂದ ಇಲ್ಲಿ ಬಂದು ಭಾಜನಾಗಿಲ್ಲ. ಅದಕ್ಕೆ ಇವತ್ತು ಏನಂದ್ರೆ ನಮ್ದೆಲ್ಲ ಬೀದರ್ ಜಿಲ್ಲೆಯಲ್ಲಿ ಅನೇಕ ಮಹಿಳೆಯರಿಗೆ ಅವರವರ ಒಂದು ಅನೇಕರಿಗೆ ಶಾಲೆ ಕಲಿತವರು ಇರ್ಬೋದು, ಇಲ್ಲಿ ಎಲ್ಲರೂ ಅನೇಕ ಮಹಿಳೆಯರಿದ್ದಾರೆ. ಅಂಥ ಮಹಿಳೆಯರಿಗೆಲ್ಲ ಇವತ್ತು ನಾವು ಹೇಮರಡ್ಡಿ ಮಲ್ಲಮ್ಮ, ಅಕ್ಕಮ್ಮ ಹದೇವಿ ನಾಟಕ, ಬಸವಣ್ಣವ್ರ ನಾಟಕ, ಹಿಂಗೆ ಅನೇಕ ನಾಟಕ ಬಯಲಾಟಗಳು ಕಲಿಸಿ ಅವರಿಗೆಲ್ಲ ಗ್ರಾಮ ಗ್ರಾಮಗಳಿಗೆ ಅನೇಕ ನೂರಾರು ಗ್ರಾಮಗಳಿಗೆ ಬರೀ ಹೆಣ್ಮಕ್ಕಳಿಂದ ಗಂಡಸು ಮಕ್ಕಳಿಲ್ಲ, ಎಲ್ಲ ಹೆಣ್ಮಕ್ಕಳೇ ಪಾರಾಯಣ ಮಾಡಬೇಕು, ಹೆಣ್ಮಕ್ಕಳೇ ವೇಷಭೂಷಣ ಆಗಬೇಕು. ಇಂಥ ಒಂದು ಕಲೆಯನ್ನು ಗ್ರಾಮ ಗ್ರಾಮಗಳಿಗೆ ಮುಟ್ಟಿಸುವ ಒಂದು ಕಾರ್ಯವನ್ನು ಬಹಳ ಇದರಿಂದ ನಾವು ಮಾಡ್ತಾ ಇದ್ದೆವು. ಅಂಥ ಒಂದು ಕಾರ್ಯಕ್ರಮ ನಾವೊಬ್ಬರೇ ಮಾಡಿದ್ವಿ. ಎಲ್ಲ ಕಲಾವಿದರು ನೋಡ್ರಿ, ಈಗ ಪಾರಿಜಾತ ಇರ್ಬೋದು, ಬೈಲಾಟ ಇರ್ಬೋದು, ಮತ್ತು ಸನ್ನಾಟ ಇರ್ಬೋದು, ಮತ್ತು ಗೊಂಬೆ ಅಂತ ಇರಬರ್ಬೋದು, ಅನೇಕ ಕಲೆಗಳನ್ನು ಎಲ್ಲರಲ್ಲಿ ಅದನ್ನೇ ಆ ಕಲೆಯನ್ನು ಗುರುತಿಸುವುದು ಬಹಳ ಮುಖ್ಯ. ಅಂಥ ಕಲೆಯನ್ನು ಗುರುತಿಸಿ ನಮಗೆಲ್ಲ ಇಲ್ಲಿ ಬರಮಾಡಿಕೊಂಡು ಸರ್ಕಾರದ ಒಂದು ವತಿಯಿಂದ ನಮ್ಮ ಬಾಗಲಕೋಟದ ಅಕಾಡೆಮಿಯವರು ನಮ್ಗೆ ಕರೆಸಿ ಸನ್ಮಾನ ಮಾಡಿದ್ದು ಭಾಳ ನನಗೆ ಖುಷಿ ತಂದದ. ಅದಕ್ಕೆ ಇನ್ನೂ ಹೆಚ್ಚಿಗೆ ನಾವು ಮಾತಾಡಲೇ ಇದಕ್ಕೆಲ್ಲ ಇದಕ್ಕೆ ನಾವೆಲ್ಲರೂ ಇನ್ನು ಹೆಚ್ಚಿಗೆ ಇದ್ದೀವಿ. ನಮ್ಗೆ ಸನ್ಮಾನ ಆಗದಂತ ಹೇಳಂದ್ರೆ ಇದಕ್ಕೆ ಖುಷಿ ಪಡುವಂತಲ್ಲ, ಸನ್ಮಾನ ಉದ್ದೇಶ ಏನಂತಂದ್ರೆ ನಾವು ಇನ್ನೂ ಹೆಚ್ಚಿಗೆ ಬಯಲಾಟ ಆಗಲಿ ದೊಡ್ಡ ಆಗಲಿ ಅನೇಕ ಕಲೆಗಳನ್ನು ಮುಂದೆ ಮುಂದೆ ಬೆಳೆಸ್ಕೊಂಡು ಹೋಗ್ಬೇಕು, ಇನ್ನು ಹೆಚ್ಚಿನ ಹೆಚ್ಚಿನ ಕಲೆಗಳು ಬೆಳೆಸುವಂತ ಅದಕ್ಕೆ ಅದಕ್ಕಾಗಿ ನಮಗೆ ಇಂತ ಸರ್ಕಾರ ಒಂದು ಗುರುತಿಸಿ ನಮ್ಗೆ ಸನ್ಮಾನ ಮಾಡಿ.
ಮಾಡಿದೆ ಅಂತ ಹೇಳುತ್ತಾ ಇನ್ನು ನಮ್ಗೆ ಹೆಚ್ಚಿನ ಹೆಚ್ಚು ಇದು ಭಾರ ನಮ್ಮ ವಹಿಸಿದ್ದೆ, ನಾವು ಹೆಚ್ಚಿನ ಕಲೆ ನಮ್ಮೆಲ್ಲ ಕಲೆಯನ್ನು ಉಳಿಸಿಕೊಳ್ಳಬೇಕೆಂಬುದೇ ನನ್ನ ಆಶೆ ಅಂತ ಹೇಳುತ್ತಾ ಇನ್ನೊಮ್ಮೆ ನನ್ನೆಲ್ಲ ಈ ಕರೆಸಿನ ಜಡ ಮಾತ್ರ ಘೋಷಣೆ ಕೊಟ್ಟಂತ ಈ ಸಭೆಗೆ ನನ್ನ ಶರಣಾರ್ಥಿಗಳು. ಮತ್ತೊಮ್ಮೆ ಈ ತಾಯಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಜೋರಾದ ಚಪ್ಪಡೆಯನ್ನು ಹಾಕೋಣ. ಅಂಗವೈಕಲ್ಯತೆ ಅನ್ನೋದು ದೇಹಕ್ಕೆ ಹೊರತು ಮನಸ್ಸಿಗೆ ಅಲ್ಲ, ಮನಸ್ಸಿದ್ದಲ್ಲಿ ಮಾರ್ಗ ಅನ್ನುವ ನೀತಿನೊಳಗ ತಾಯಿಯಾದ್ರೇನು ನೀಡಿದಂತಹ ಕರ್ನಾಟಕ ಬಯಲಾಟ ಅಕಾಡೆಮಿಗೆ ಅವರು ಧನ್ಯವಾದವನ್ನ ಹೇಳಿದ್ರು. ಅವ್ರಿಗೂ ಕೂಡ ನಮ್ಮ ಕರ್ನಾಟಕ ಬಯಲಾಟ ಅಕಾಡೆಮಿ ಕೂಡ ತುಂಬ ಹೃದಯದ ಧನ್ಯವಾದವನ್ನ ಹೇಳ್ತಾ ಇದೆ. ಹೀಗೆ ಪುರಸ್ಕಾರತೆಯನ್ನ ಸ್ವೀಕರಿಸಿದಂತಹ ಮತ್ತೊಬ್ಬ ಪರಿಯದ ಸ್ವಾಗತ. ಬಾಗಲಕೋಟೆಯ ಎಲ್ಲ ಹಿರಿಯರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಕಲಾಪ್ರೇಕ್ಷಕರೇ, ಮನುಷ್ಯನಿಗೆ ಸಾವಿದೆ, ಕಲೆಗೆ ಸಾವಿಲ್ಲ. ಸಾವಿರಾರು ವರ್ಷಗಳ ಹಿಂದಿನಿಂದ ಮನುಷ್ಯನ ತದ್ರೂಪಿಯಾದಂಥ ಕಲೆ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ, ನಡ್ಕೊಂಡು ಹೋಗ್ತಾ ಇರುತ್ತೆ. ನಮ್ಮ ನಾಡಿನ ಹೆಮ್ಮೆಯ ಡಾಕ್ಟರ್ ರಾಜ್ಕುಮಾರ್ ಇವತ್ತು ನಮ್ಮ ನಿಮ್ಮ ಮಧ್ಯದಲ್ಲಿ ಇಲ್ಲದಲ್ಲೇ ಇದ್ರೂ ಅವರ ಕಲೆ ಇವತ್ತು ಇನ್ನು ಮುಂದೆಯೂ ಸೂರ್ಯ ಚಂದ್ರ ಇರೋವರೆಗೂ ಶಾಶ್ವತವಾಗಿ ಹೇಗಿರುತ್ತೆ ಹಾಗೆ ಕಲೆ ನಿರಂತರವಾಗಿರುತ್ತೆ ಅಂತ ನಾನು ಭಾವಿಸಿದ್ದೀನಿ. ದೇಹಕ್ಕೆ ವಯಸ್ಸಾಗುವುದು ಕಲೆಗೆ ಮುಪ್ಪಿಲ್ಲ, ಕಲೆ ನಿರಂತರವಾಗಿ ಹೋಗ್ತಾ ಇರುತ್ತೆ. ಸಿನಿಮಾ ಇವತ್ತು ಏನೇ ಇರ್ಬೋದು, ಈ ಎಲೆಕ್ಟ್ರಾನಿಕ್ ಮಾಧ್ಯಮ ಇರ್ಬೋದು, ಆದರೆ ಈ ಕಲೆ ನಾಟಕ ಬಯಲಾಟ ಇವು ಮೊದಲಾಟ ಆಗಿ ನಿರಂತರವಾಗಿರುವಂಥ ಈ ಕಲೆಯನ್ನು ನಾವು ನಮ್ಮ ಪ್ರತಿಬಿಂಬವಾಗಿ ನೋಡೋದ್ರ ಮೂಲಕ ಈ ನಮ್ಮ ಸಮಾಜವನ್ನು ತಿದ್ದೋ ಅಥವಾ ಅದನ್ನು ಸರಿಪಡಿಸುವಂಥ ಪ್ರಯತ್ನಕ್ಕೆ ನಾವೆಲ್ಲರೂ ನಾಂದಿ ಹಾಡ್ತೀವಿ ಅಂತ ಈ ಕರ್ನಾಟಕ ಬಯಲಾಟ ಬಾಗಲಕೋಟೆ ಅಕಾಡೆಮಿ ವತಿಯಿಂದ ನನ್ನನ್ನು ಪುರಸ್ಕರಿಸಿದ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಪರಿಸರ ಶಿವರಾಮ್ ಜಿಲ್ಲೆ ಚಿಕ್ಕಮಗಳೂರು ಇವರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಇವತ್ತಿನ ವೇದಿಕೆಯಲ್ಲಿ ಅತಿಥಿ ಸ್ಥಾನವನ್ನು ವಹಿಸಿಕೊಂಡು ಕಾರ್ಯಕ್ರಮವನ್ನು ಸುಗಮವಾಗಿ ಸಾಗಿಸಲಿಕ್ಕೆ ಅನುವು ಮಾಡಿಕೊಟ್ಟಂತಹ ಅತಿಥಿಗಳಾದಂತಹ ಸನ್ಮಾನ್ಯ ಶ್ರೀ ಚಂದನ್ಗೌಡ ಪರಂಗೌಡ ಅವರು ಅತಿಥಿ ಪರ ನುಡಿಗಳನ್ನು ಆಡ್ಬೇಕಂತ ಹೇಳಿ ಅವರಲ್ಲಿ ವಿನಂತಿ. ನಮ್ಮ ಬಾಗಲಕೋಟೆಯ ಈ ಸುಂದರ ಕಲಾಭವನದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಕರ್ನಾಟಕ ಸರ್ಕಾರ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಕರ್ನಾಟಕ ಬಯಲಾಟ ಅಕಾಡೆಮಿ ವತಿಯಿಂದ ಗೌರವ ಹಾಗೂ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭ, ಅದ್ಭುತವಾದ ಸಮಾರಂಭ, ರಾಜ್ಯ ಮಟ್ಟದ ಸಮಾರಂಭ. ನಾನು ಕೂಡ ತಾಲೂಕು ಪಂಚಾಯತಿ ಅಧ್ಯಕ್ಷನಾಗಿ ಈ ಸಭೆಯಲ್ಲಿ ಭಾಗವಹಿಸಿ ತಮ್ಮೆಲ್ಲರಿಗೂ ಮಾತಾಡೋ ಅವಕಾಶ ಸಿಕ್ತು. ಕಾರಣ ನಮ್ಮ ಹಿರಿಯರಾದಂಥ ವಿಧಾನ ಪರಿಷತ್ ಸದಸ್ಯರಾದಂಥ ಇರಾಣಿ ಸಾಹೇಬ್ ಹೇಳಿದರು, ಸಾಕಷ್ಟು ಜನಪ್ರತಿನಿಧಿಗಳು ಕಾರ್ಯವರ್ತನ ಮೂಲಕ ಕಾರ್ಯಕ್ರಮ ಆಗಲಿಲ್ಲ, ಅದಕ್ಕೋಸ್ಕರ ನಮಗೆ ಅವಕಾಶ ಸಿಕ್ಕಿದೆ ಅನ್ನುವಂಥ ಮಾತು ತುಂಬ ಸಂತೋಷದ ವಿಚಾರ. ಈಗ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಪ್ರಥಮವಾಗಿ ಈ ಕಾರ್ಯಕ್ರಮ ಅಧ್ಯಕ್ಷರಾದಂಥ ಇಟ್ಟಣ್ಣವರ ಸರ್ ಬಗ್ಗೆ ಸಾಕಷ್ಟು ಹೇಳಿದರು. ನಾನು ಕೂಡ ಮತ್ತೆ ಅದೇ ಮಾತನ್ನು ಹೇಳುವಂಥದ್ದಲ್ಲ, ಪ್ರಾಸ್ತಾವಿಕವಾಗಿ ಇಟ್ಟಣ್ಣವರು ಎಂಥ ಮಾರ್ಗದರ್ಶಕರು, ಇಂಥ ಸಂಘಟನೆ ಮಾಡುವ ಮೂಲಕ ಒಳ್ಳೆ ಗೌರವ ಸಿಕ್ಕು. ಮೊದಲೇ ಈ ಅಕಾಡೆಮಿ ಆಗಿದ್ದ ಮಲ್ಯ ಅವರು ಅಧ್ಯಕ್ಷ ಆದದ್ದಲ್ಲಿ ಈ ಒಂದು ಅಕಾಡೆಮಿಗೆ ಹೆಸರನ್ನು ತರುವಂತ ಕೆಲಸ ಮಾಡ್ತಂತ ಹೇಳಿದ್ರು. ಕಾರಣ ವೇದಿಕೆ ಮೇಲೆ ಆಶೀರ್ವಾದಂತ ಇಟ್ಟಣ್ಣವರ ಸರ್ಗೂ, ಅದರಂತೆ ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂತಹ ಹನುಮಂತ ಇರಾಣಿ ಸಾಹೇಬರಿಗೂ, ಅದರಂತೆ ಅಕಾಡೆಮಿಯ ಸದಸ್ಯರಿಗೂ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮುಖ್ಯಸ್ಥರಾದಂತಹ ಶಶಿಕಲಾ ಹೊಡೆದವರಿಗೂ, ಅದರಂತೆ ಈಗ ತಾನೆ ಪ್ರಶಸ್ತಿಗೆ ಭಾಜನರಾದಂತಹ ಎಲ್ಲ ಕಲಾವಿದರಿಗೂ, ಕಲಾವಿದರ ಕುಟುಂಬ ವರ್ಗದವರಿಗೂ ಮತ್ತು ಇಲ್ಲಿ ಕಲಾ ಈ ಕಾರ್ಯಕ್ರಮವನ್ನು ವೀಕ್ಷಕರು ಆಗಮಿಸಿದಂಥ ತಮ್ಮೆಲ್ಲರಿಗೂ, ಮಾಧ್ಯಮದ ಮತ್ತು ದೂರದರ್ಶನ ಕಲಾವಿದರಿಗೂ ಎಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸ್ತೇನೆ. ಬರೀ
ಕರ್ನಾಟಕ ಬೈಲಾಟ ಅಕಾಡೆಮಿ ಬಾಗಲಕೋಟೆ ಇವತ್ತು 2017 ಮತ್ತು 18ನೇ ಸಾಲಿನ ಗೌರವ ಮತ್ತು ವಾರ್ಷಿಕ ಪ್ರಧಾನ ಸಮಾರಂಭವನ್ನು ಹಮ್ಮಿಕೊಂಡಿದೆ. ಸನ್ಮಾನ್ಯ ಅತಿಥಿಗಳು, ನಮ್ಮ ಸದಸ್ಯರು, ರಿಜಿಸ್ಟ್ರಾರ್ ಅವರು, ಕಲಾವಿದರು, ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರಶಸ್ತಿ ಪುರಸ್ಕೃತರು ಎಲ್ಲರೂ ನೀವು ಸೇರಿದ್ದೀರಿ. ನಿಮಗೆಲ್ಲ ನನ್ನ ನಮಸ್ಕಾರಗಳನ್ನು ಹೊತ್ತಾಗಿದೆ. ಆದರೂ ಕೂಡ ಎರಡು ಮಾತುಗಳನ್ನು ಹೆಚ್ಚಿಗೆ ಹೇಳಬೇಕಾದಂಥ ಅನಿವಾರ್ಯತೆಯೂ ಕೂಡ ಇದೆ. ಉತ್ತರ ಕರ್ನಾಟಕದಲ್ಲಿ ಸ್ಥಾಪಿತವಾಗಿರುವ ಈ ಅಕಾಡೆಮಿ ವಿಕೇಂದ್ರೀಕರಣದ ಹಿನ್ನೆಲೆಯಲ್ಲಿ ಒಪ್ಪಿಕೊಂಡಿದ್ದಾರೆ. ಇದನ್ನು ಈಗಾಗಲೇ ನಿರೂಪಕರು, ರಿಜಿಸ್ಟ್ರಾರ್ ಅವರು ಒಂದಿಬ್ಬರು ಮೂರು ಜನ ಹೇಳಿದ್ದಾರೆ. ಪ್ರೊಫೆಸರ್ ಗೊರಗೂರು ರಾಮಚಂದ್ರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಸಂಸ್ಕೃತಿ ನೀತಿ ರಚನಾ ಸಮಿತಿ ಒಂದು ಸ್ಥಾಪನೆಯಾಯಿತು. ಅದರಲ್ಲಿ ನಮ್ಮ ಭಾಗದವರಾದಂಥ ಡಾಕ್ಟರ್ ಗುರುಲಿಂಗಕಾಪ್ಷಿಯವರು, ಗೀತಾ ನಾಗಭೂಷಣ್ ಅವರು, ಇನ್ನೂ ಹಲವಾರು ಹಿರಿಯರು ಕೊಟ್ಟುಕೊಂಡು ಇಲ್ಲಿ ಬಯಲಾಟಕ್ಕೆ ಸಂಬಂಧಪಟ್ಟಂಥ ಒಂದು ಯೋಚನೆಯನ್ನು ಮಾಡಿದರು. ಏನು ಅಂತಂದ್ರೆ, ಅತ್ಯಧಿಕ ಆಟಗಳನ್ನು ಅಥವಾ ಬಯಲಾಟಗಳನ್ನು ಹೊಂದಿತ್ತು ಉತ್ತರ ಕರ್ನಾಟಕ. ಆದ್ದರಿಂದ ಉತ್ತರ ಕರ್ನಾಟಕಕ್ಕೆ ಮೀಸಲಾಗಿರುವಂತೆ ಅಥವಾ ಆ ಕೇಂದ್ರ ಕಚೇರಿ ಉತ್ತರ ಕರ್ನಾಟಕಕ್ಕೆ ಇರುವಂತೆ, ಅದು ಕರ್ನಾಟಕ ವ್ಯಾಪ್ತಿಯನ್ನು ಪಡೆದಿರುವಂತೆ ಒಂದು ಅಕಾಡೆಮಿ ಸ್ಥಾಪನೆಯಾಗಬೇಕು ಅಂತ ಹೇಳ್ಕೊಂಡು ಮಟ್ಟೋದರು ಗೊರಗೂರು ರಾಮಚಂದ್ರಪ್ಪನವರು ಮತ್ತು ಅವರ ಸದಸ್ಯರು ಶಿಫಾರಸು ಮಾಡಿದರು. ಆಗ ಸನ್ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರೇ ಯಾರಾಗಿದ್ದರು ಅಂತಾರೆ ಶ್ರೀಮತಿ ಉಮಾಶ್ರೀಯವರು. ಅವರು ವಿಶೇಷವಾದಂಥ ಅವರಿಬ್ಬರು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಈ ಸಚಿವರು ವಿಶೇಷವಾದಂಥ ಮುತುವರ್ಜಿಯನ್ನು ವಹಿಸಿದರು. ಇದು ಆಗಲೇಬೇಕು ಉತ್ತರ ಕರ್ನಾಟಕದಲ್ಲಿ ಅಂತ ತಿಳ್ಕೊಂಡು ವಿಶೇಷವಾಗಿ ನಾನು ಇವತ್ತು ಅವರು ಬರೆದಿದ್ರು ಕೂಡ ಕಾರ್ಯಭಾರಗಳ ಮೂಲಕ ಉಮಾಶ್ರೀಯವರು ಬಂದಿರಲಿಕ್ಕಿಲ್ಲ. ಆದರೆ ಅವರನ್ನು ನಾನು ಇವತ್ತು ಸ್ಮರಿಸ್ತಾ ಇದ್ದೀನಿ. ಎಲ್ಲ ಕಲಾವಿದರ ಪರವಾಗಿ, ಅಕಾಡೆಮಿಯ ಪರವಾಗಿ ಇವತ್ತು ನಾನು ಸ್ಮರಿಸ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ, ಅವರು ಏನು ಮಾಡಿದರು ಅಂತಂದರೆ, ಇದು ಬಾಗಲಕೋಟೆಯಲ್ಲೇ ಆಗಬೇಕು, ಅಷ್ಟೇ ಅಲ್ಲ ಬಾಗಲಕೋಟೆ ಜಿಲ್ಲೆಯವರೇ ಒಬ್ಬರು ಅಧ್ಯಕ್ಷರಾಗಬೇಕು ಅಂತ ತಿಳ್ಕೊಂಡು ಹಠ ತೊಟ್ಟು ಇಲ್ಲಿ ಬಾಗಲಕೋಟೆ ಇಲ್ಲಿ ತಂದರು. ಉಮಾಶ್ರೀಯವರ ಪ್ರಯತ್ನದ ಫಲವಾಗಿ ಇವತ್ತು ಅಕಾಡೆಮಿ ಬಾಗಲಕೋಟೆಯಲ್ಲಿ ಸ್ಥಾಪನೆಗೊಂಡರು. ಅವರು ಇಲ್ಲೆಲ್ಲ ಅಡ್ಡಾಡಿದ್ರಂತೆ, ನಾವಿನ್ನೂ ಬಂದಿದ್ದೀರ, ಯಾಕಂತಂದ್ರೆ ಮಾರ್ಚ್ ತಿಂಗಳೊಳಗೆ, ಹೋದ ವರ್ಷ ಮಾರ್ಚ್ ತಿಂಗಳೊಳಗೆ ಅದು ಅಧಿಸೂಚನೆ ಹೊರಡಿತ್ತು, ನಮಗೆ ಅದು ಆರ್ಡರ್ ಬರಬೇಕಾದ್ರೆ ಜುಲೈ ತಿಂಗಳೊಳಗೆ ಬಂತು. ಅಲ್ಲಿಯವರೆಗೆ ಇದರ ಆಗು ಹೋಗುಗಳನ್ನು ನೋಡಿಕೊಂಡವರು ಯಾರು ಅಂತಂದರೆ ನಮ್ಮ ರಿಜಿಸ್ಟ್ರಾರಾದಂಥ ಶಶಿಕಲಾ ಹುಡೇದವರು. ಅವರು ಇಲ್ಲಿರುವಾಗ, ರಿಜಿಸ್ಟ್ರಾರ್ ಆಗಿರುವಾಗ, ಅವರು ನೇಮಕ ಆದ ಮೇಲೆ, ಪ್ರಭಾರಿಯಾಗಿ ನೇಮಕ ಆದ ಮೇಲೆ ಉಮಾಶ್ರೀಯವರು ಇಲ್ಲಿಗೆ ಬಂದು ಈ ಆವರಣ ತುಂಬ ಎಲ್ಲ ಅಡ್ಡಾಡಿ ಯಾವುದು ಯೋಗ್ಯ ಆಗ್ತದೆ ಕಚೇರಿ ಅನ್ನುವಂಥ ಅರ್ಥದಿಂದ, ಸ್ಥಳಾವಕಾಶವನ್ನು ನೋಡಿಕೊಂಡು ಇಲ್ಲಿ ಇದು ಇರಲಿ, ಇಲ್ಲಿ ಇದು ಇರಲಿ ಅನ್ನುವಂಥ ಅರ್ಥದಿಂದ ತಮ್ಮ ಮುತುವರ್ಜಿಯಿಂದ ಇದನ್ನು ಈ ಕಚೇರಿ ಸಹಿತವಾಗಿ ತಮ್ಮ ಅಪೇಕ್ಷೆಯನ್ನು ಇಲ್ಲಿ ವ್ಯಕ್ತಪಡಿಸಿದವರು ಉಮಾಶ್ರೀಯವರು. ಒಂದು ಮಾತನ್ನು ಬಯಲಾಟಕ್ಕೆ ಸಂಬಂಧಪಟ್ಟಂತೆ ಅದು ಕೂಡ ಸಂಬಂಧಪಡ್ತದೆ ಅನ್ನುವಂಥ ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ. ತುಂಬ ನಿರಪೇಕ್ಷವಾಗಿ ಅವರು ನಡೆದುಕೊಂಡಿದ್ದಾರೆ ಈ ವಿಷಯದಲ್ಲಿ. ಹೇಳ್ತಾರೆ ಆ ಲಾವೆ ನಡೀತವೆ, ಈ ಲಾವೆ ನಡೀತವೆ, ಹಾಗಾತು ಹೀಗಾತು ಅಂತ ತಿಳ್ಕೊಂಡು ಉಮಾಶ್ರೀಯವರನ್ನು ಅಥವಾ ಉಮಾಶ್ರೀಯವರ ನನ್ನನ್ನು ಮೊಟ್ಟ ಮೊದಲು ನೋಡಿದ್ದು ಯಾವುದು ಅಂತಾರೆ, ಮೂರು ದಿನಗಳ ಹಿಂದೆ ರವಿವಾರ ದಿವಸ ನನ್ನ ಮುಖವನ್ನು ಅವರು ನೋಡಿದ್ದಾರೆ. ಅಲ್ಲಿಯವರೆಗೆ ನನ್ನ ಬಗ್ಗೆ ಅವರು ವಿಷಯಗಳನ್ನು ಕಲೆಕ್ಟ್ ಮಾಡಿದ್ರಂತೆ. ಹಲವಾರು ಜನ ವಿದ್ವಾಂಸರನ್ನು, ಹಲವಾರು ಜನ ವ್ಯಕ್ತಿಗಳನ್ನು ಕೇಳಿಕೊಂಡು ಯಾರಾಗಬೇಕು 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 ಅಂತ ತಿಳ್ಕೊಂಡು ಕೇಳಿದಾಗ ಬಹಳಷ್ಟು ಜನರ ಅಭಿಪ್ರಾಯ ನನ್ನ ಹೆಸರು ಬಂದದ್ರಿಂದ ಅವರು ನನ್ನನ್ನು
ಈ ಅಧ್ಯಕ್ಷನನ್ನಾಗಿ ನೇಮಕ ಅವರು ಮಾಡಿದರು ಅನ್ನುವಂಥದ್ದು ಕೃತಜ್ಞತೆ ಎಂದು ಒಪ್ಪಿಕೊಳ್ಳುತ್ತಾರೆ. ನಾನು ಹೇಳೋದು ನನ್ನ ಅಧ್ಯಕ್ಷನಾದೆ ಅನ್ನುವಂಥ ಅಹಂಕಾರದಿಂದ ಅಲ್ಲ, ಇಂಥ ಒಂದು ಈ ಪ್ರಾಮಾಣಿಕತೆ ನಿರ್ಪೇಕ್ಷ ದೃಷ್ಟಿ ಎಲ್ಲರಲ್ಲಿಯೂ ಬರಬೇಕು ಎಂದು ಗೋವಿಂದ ಕಾರಜೋಳ ಅವರು ನನಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೊಡುವಂಗ ನನಗೆ ಗೊತ್ತಿರಲಾರದಂತೆ ನನ್ನ ಇದ ಮಾಹಿತಿಯನ್ನು ತರಿಸಿಕೊಂಡಿದ್ರು. ನನಗೆ ಏನು ಗೊತ್ತಿರಲಿಲ್ಲ, ಆಮೇಲೆ ಸುದ್ದಿತ್ತು ಎದಕ್ಕೆ ತರಿಸಿಕೊಂಡಿದ್ರು ಅಂತಾರ ಅವರನ್ನು ಮಾಡಬೇಕು ಅನ್ನುವಂಥ ಅರ್ಥದಿಂದ ಅಥವಾ ಅವರಿಗೆ ಪ್ರಶಸ್ತಿ ಕೊಡಬೇಕು ಅನ್ನುವಂಥ ಅರ್ಥದಿಂದ ನಾ ಇದು ಎರಡು ಮೂರು ಅಂಶಗಳನ್ನು ಯಾಕೆ ಹೇಳ್ತೀನಿ ಅಂತಾರೆ. ಇಂಥ ಒಂದು ದೃಷ್ಟಿ ಎಲ್ಲರಲ್ಲಿ ಬರಬೇಕು ಅನ್ನುವಂಥ ಮಾತನ್ನು ಇಲ್ಲಿ ನಾನು ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ. ನಮ್ಮಲ್ಲಿ ಕೇವಲ ಕಲಾವಿದರು ಮಾತ್ರ ಕಲೆಯ ಬಗ್ಗೆ ಯೋಚನೆ ಮಾಡಬಾರ್ದು, ಸಾಮಾಜಿಕರು ಮಾತ್ರ ಕಲೆಯ ಬಗ್ಗೆ ಯೋಚನೆ ಮಾಡಬಾರ್ದು.